ನಮಸ್ಕಾರ ಸ್ನೇಹಿತರೆ, ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮಗೆ ಸ್ವಾಗತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅಶೋಕ್ ಕುಮಾರ್. ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ 7ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನೋ ಒಂದು ವಿಷಯ ಯಾವ ರೀತಿ ನಮ್ಮ ವೇತನ ಹೆಚ್ಚಳ ಆಗುವುದರಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಸೆವೆಂತ್ ಪೇ ಬೇಸಿಕ್ ಸ್ಯಾಲರಿ ಕ್ಯಾಲ್ಕುಲೇಷನ್ ಮೆಥಡ್ ವಿತ್ ಫಾರ್ಮುಲಾ, ಅಂದ್ರೆ ಸೂತ್ರದೊಂದಿಗೆ ಮೂಲ ವೇತನದ ಲೆಕ್ಕಾಚಾರ ಯಾವ ರೀತಿ ಮಾಡಬೇಕು ಅನ್ನೋದು ವಿಡಿಯೋದಲ್ಲಿ ನಾನು ತುಂಬಾನೇ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಾಟ್ ಈಸ್ ಫಿಟ್ಮೆಂಟ್ ಫ್ಯಾಕ್ಟರ್? ಈ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನೋದು ಅಂದ್ರೆ ಏನು, ಮತ್ತು ಈ ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿ ಒಂದು ಮಹತ್ತರವಾದ ಪಾತ್ರ ವಹಿಸುತ್ತೆ, ಇದರ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ಬೆಲ್ ಐಕನ್ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಲಿಂಕ್ ಬರುತ್ತೆ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ನೀವು ಪಡ್ಕೋಬಹುದು ಅಂತ ಹೇಳ್ತಾ, 7ನೇ ವೇತನ ಆಯೋಗದಲ್ಲಿ ನಿಮ್ಮ ವೇತನ ಹೆಚ್ಚಳವಾಗಲು ಕಾರಣವಾದ ಈ ಅಂಶಗಳು, ಈ ಅಂಶಗಳಿಂದ ಒಂದು ಲೆಕ್ಕಾಚಾರವನ್ನು ಮಾಡೋಣ. ಸ್ನೇಹಿತರೆ, ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸ್ನೇಹಿತರೆ, ಅಲ್ಲಿ ಕೂಡ ನೀವು ನನ್ನ ಸಂಪರ್ಕದಲ್ಲಿ ಇರಬಹುದು ಅಂತ ಹೇಳ್ತಾ. ಆತ್ಮೀಯ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ನೌಕರರ ವೇತನ ಹೆಚ್ಚಳ ಆಗುವುದರಲ್ಲಿ ಫಿಟ್ಮೆಂಟ್ ಅಂಶದ ಪಾತ್ರ ತುಂಬಾನೇ ಮಹತ್ತರವಾಗಿದೆ. ಸನ್ 2016ರ ಆರಂಭದಲ್ಲಿ ಫಿಟ್ಮೆಂಟ್ ಅಂಶವನ್ನು ಹೆಚ್ಚಿಸಲಾಗಿದೆ ಎಂಬುದು ಗಮನಿಸಬೇಕಾದ ಒಂದು ಮಹತ್ತರವಾದ ಸಂಗತಿ. ಅದೇ ವರ್ಷ 7ನೇ ವೇತನ ಆಯೋಗ ಅಂದ್ರೆ ಸೆವೆಂತ್ ಪೇ ಕಮಿಷನ್ ಕೂಡ ಜಾರಿಯಾಗಿದೆ. ಇದು ನಮ್ಮ ಕೇಂದ್ರ ಸರ್ಕಾರದ. ಆಗ ನೌಕರರ ಕನಿಷ್ಠ ವೇತನ 6,000 ರೂಪಾಯಿನಿಂದ 18,000 ರೂಪಾಯಿಗೆ ಏರಿಕೆಯಾಗಿದೆ. ಈಗ ಸರ್ಕಾರವು ಕೇಂದ್ರ ನೌಕರರ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಸ್ಯಾಲರಿ ವೇತನವನ್ನು ಈ ವರ್ಷ ಮತ್ತೆ ಹೆಚ್ಚಿಸಬಹುದು. ಮೂಲಗಳ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ನೌಕರರ ಫಿಟ್ಮೆಂಟ್ ಅಂಶವು ಹೆಚ್ಚಾಗಬಹುದು. ಫಿಟ್ಮೆಂಟ್ ಹೆಚ್ಚಳದಿಂದ ಕೇಂದ್ರ ನೌಕರರ ಕನಿಷ್ಠ ವೇತನ ಮತ್ತೊಮ್ಮೆ ಹೆಚ್ಚಾಗಲಿದೆ, ಮತ್ತು ನಮ್ಮ ರಾಜ್ಯ ಸರ್ಕಾರದ ವೇತನ ಕೂಡ ಹೆಚ್ಚಾಗಲಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎರಡೂ ಮಾಹಿತಿಯನ್ನು ಸವಿಸ್ತಾರವಾಗಿ ವಿತ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ವೀಕ್ಷಕರೇ, ವಿಡಿಯೋನ್ನು ಪೂರ್ತಿ ನೋಡದಿದ್ರೆ ನಿಮಗೆ ಅರ್ಥನೇ ಆಗಲ್ಲ. ಮೊದಲಿನಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಿ ಎಲ್ಲಾ ಕ್ಯಾಲ್ಕುಲೇಷನ್, ನಿಮ್ಮ ಮೂಲ ವೇತನ ಯಾವ ರೀತಿ 6ನೇ ಆಯೋಗದಿಂದ 7ನೇ ಆಯೋಗಕ್ಕೆ ಬದಲಾಗುತ್ತೆ ಅಂತ ಫಾರ್ಮುಲಾ ಹಾಕಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾದ್ರೆ ವೀಕ್ಷಕರೇ, ನಮ್ಮ ಮೂಲ ವೇತನ ಹೆಚ್ಚಾಗಲು ಕಾರಣವಾದ ಒಂದು ಅಂಶ ಏನಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್. ಈ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಏನು? ಈ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನೋದು ನೌಕರರ ವೇತನ ವೃದ್ಧಿ ಮಾಡುವುದರಲ್ಲಿ ಗುಣಾಕಾರ ಮಾಡುವ ಒಂದು ಅಂಶ ಇದೆ ಫಿಟ್ಮೆಂಟ್ ಫ್ಯಾಕ್ಟರ್. ಫಿಟ್ಮೆಂಟ್ ಅಂಶವು ಅಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ ನೌಕರರ ವೇತನ 2.5 ಪಟ್ಟು ಹೆಚ್ಚಿಸುವ ಅಂಶವಾಗಿದೆ. ಇದು ನಮ್ಮ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ನಮ್ಮ ನೌಕರರ ಸಂಘದಿಂದ ಬೇಡಿಕೆಯಾಗಿರುವುದು 30, 35, 40 ಈ ರೇಂಜ್ ನಲ್ಲಿ ಯಾವ್ದಾದ್ರು ಒಂದು, ಆದ್ರೆ 40% ಬೇಡಿಕೆ ಇಟ್ಟಿದ್ದಾರೆ. 30, 35, 40% ಇದರಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ನಿರ್ಧಾರ ಅಂತೂ ಖಂಡಿತ ಮಾಡುತ್ತೆ. 7ನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ನೌಕರರ ವೇತನವನ್ನು ಭತ್ಯೆಗಳ ಜೊತೆಗೆ ಅವರ ಮೂಲ ವೇತನ ಮತ್ತು ಫಿಟ್ಮೆಂಟ್ ಅಂಶದಿಂದ ನಿರ್ಧರಿಸಲಾಗುತ್ತದೆ. ಫಿಟ್ಮೆಂಟ್ ಅಂಶವನ್ನು ಶೇಕಡಾ 2.57ರಿಂದ 3.68ಗೆ ಹೆಚ್ಚಿಸಬೇಕು ಎಂಬುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಬಹುಕಾಲದ ಬೇಡಿಕೆಯಾಗಿದೆ. ಕೇಂದ್ರ ಸರ್ಕಾರದಲ್ಲಿ 2.57 ಸದ್ಯಕ್ಕೆ ಇದೆ, ಮತ್ತೆ ಅವರ ಬೇಡಿಕೆಯಾಗಿರುವುದು 3.68. ಹೊಸ ಹಣಕಾಸು ವರ್ಷದ ಮೊದಲು ಕೇಂದ್ರ ನೌಕರರ ಫಿಟ್ಮೆಂಟ್ ಅಂಶವನ್ನು ನಿರ್ಧರಿಸಬಹುದು ಎಂದು ನಿರೀಕ್ಷಿಸಲಾಗಿದೆ. ಇದರ ನಂತರ ನೌಕರರ ಕನಿಷ್ಠ ವೇತನವೂ ಹೆಚ್ಚಾಗುತ್ತೆ ಸ್ನೇಹಿತರೆ. ಇದು ಒಂದು ಕೇಂದ್ರ ಸರ್ಕಾರದ ವಿಚಾರ. ಹಾಗಾದ್ರೆ ಕೇಂದ್ರ ಸರ್ಕಾರ ನೋಡಿದಾಯ್ತು, ನಮ್ಮ ರಾಜ್ಯ ಸರ್ಕಾರದ ವೇತನವನ್ನು ಕೂಡ ನಾವು ನೋಡ್ಲೇಬೇಕಲ್ವಾ? ಹಾಗಾದ್ರೆ ಇನ್ ಮುಂದೆ ಪ್ರಾರಂಭ ಮಾಡ್ತೀನಿ. ಇನ್ ಮುಂದೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಸ್ನೇಹಿತರೆ, ನೋಡ್ಲೇಬೇಕಾಗತ್ತೆ. ಕನಿಷ್ಠ ಮೂಲ ವೇತನದ ಲೆಕ್ಕಾಚಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಮೊದಲದಾಗಿ ಒಂದು ಶಾರ್ಟ್ ಆಗಿ ನಿಮ್ಗೆ ಒಂದು ಕೇಂದ್ರ ಸರ್ಕಾರದ ವೇತನ ಯಾವ ರೀತಿ ಹೆಚ್ಚಳವಾಯಿತು ಅನ್ನೋದು ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಕೇಂದ್ರ ಸರ್ಕಾರ ಈಗ 7ನೇ ವೇತನ ಆಯೋಗದ ಜಾರಿಯಲ್ಲಿದೆ, ಅವರು 8ನೇ ವೇತನ ಆಯೋಗಕ್ಕೆ ಕೈತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ 6ನೇ ವೇತನ ಆಯೋಗ ಸದ್ಯಕ್ಕೆ ನಡೀತಾ ಇದೆ, ನಮಗೆ 7ನೇ ವೇತನ ಆಯೋಗಕ್ಕೆ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ನೋಡೋದಾದ್ರೆ
ಕನಿಷ್ಠ ಮೂಲ ವೇತನ 18,000 ರೂಪಾಯಿ ಅನ್ಕೊಳ್ಳಿ, ಭತ್ಯಗಳನ್ನು ಹೊರತುಪಡಿಸಿ ಸಂಬಳ ಅಂದ್ರೆ ಅವರಿಗೆ ಸದ್ಯಕ್ಕೆ ಈ ಫಿಟ್ಮೆಂಟ್ ಫ್ಯಾಕ್ಟರ್ 18,000 ಗುಂಡ್ಲೆ 2.57 ಮಾಡಿದ್ರೆ 46,700 ರೂಪಾಯಿ ಆಗತ್ತೆ. 3% ಆಧಾರದ ಮೇಲೆ ನೋಡೋದಾದ್ರೆ 26,000 ಗುಂಡ್ಲೆ 3 ಮಾಡಿದ್ರೆ 78,000 ರೂಪಾಯಿ ಆಗತ್ತೆ. ಒಟ್ಟು ಸೇರ್ಪಡೆ ನೋಡೋದಾದ್ರೆ 78,000 ಮೈನಸ್ 46,760 ಅಂದ್ರೆ 18,000 ಗುಂಡ್ಲೆ 2.57 ಮಾಡಿದ್ದು 78,000 ನಲ್ಲಿ ಮೈನಸ್ ಮಾಡಿದ್ರೆ 31,740 ರೂಪಾಯಿ ಆಗತ್ತೆ. ಅಂದ್ರೆ ಉದ್ಯೋಗಿಗಳ ಒಟ್ಟಾರೆ ವೇತನ ಅಂದ್ರೆ ಸ್ಯಾಲ್ರಿ 31,740 ರೂ. ಈ ಲೆಕ್ಕಾಚಾರವನ್ನು ಕನಿಷ್ಠ ಮೂಲ ವೇತನದ ಮೇಲೆ ಮಾಡಲಾಗಿದೆ, ಮಿನಿಮಮ್ ಬೇಸಿಕ್ ಸ್ಯಾಲರಿ ಮೇಲೆ. ಗರಿಷ್ಠ ಸಂಬಳ ಹೊಂದಿರುವವರಿಗೆ ಲಾಭ, ಜಾಸ್ತಿ ಏನಾದರೂ ಸ್ಯಾಲರಿ ಇದ್ರೆ ಅವರಿಗೆ ಲಾಭ ತುಂಬಾನೇ ಇದೆ ಸ್ನೇಹಿತರೆ. ಈಗ ಬರೋಣ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡೋರಿಗೆ ಇಲ್ಲಿಂದ ಇವಾಗಿಂದ ಏನ್ ನೋಡ್ತಿರಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. 6ನೇ ಆಯೋಗದಲ್ಲಿ ನಮ್ಮ ಸಿದ್ದರಾಮಯ್ಯನವರು 30% ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ಕೊಟ್ಟಿದ್ರು. ಹೊಸ ಮೂಲ ವೇತನ ಯಾವ ರೀತಿ ಕ್ಯಾಲ್ಕುಲೇಟ್ ಆಗತ್ತಂದ್ರೆ ಹಳೆ ಮೂಲ ವೇತನ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಎಕ್ಸಾಂಪಲ್ ನಲ್ಲಿ ಹಳೆ ಮೂಲ ವೇತನ ಇಂಟು 1.425 ಇಂಟು 1.3. ಈ 1.425 ಇಂಟು 1.3 ಅಂದ್ರೆ ಏನು? 1.425 ಅಂದ್ರೆ ಈ 4.425 ಒಂದ್ ಬಿಡಿ 0.425 ಅಂದ್ರೆ ಆಗ ತುಟ್ಟಿ ಬತ್ತೆ 42.5% ಇತ್ತು. ಮತ್ತು 1.3 ಅಂದ್ರೆ ಒಂದ್ ಬಿಡಿ 0.3 ಅಂದ್ರೆ 30% ಫಿಟ್ಮೆಂಟ್ ಕೊಟ್ಟಿದ್ರು. ಇದನ್ನು ನಾವು 1.425 ಇಂಟು 1.3 ಅಂತ ಮಾಡಿದ್ದೇವೆ. ಉದಾಹರಣೆಗೆ ಒಂದು ಬೇಸಿಕ್ ಸ್ಯಾಲರಿಯನ್ನು ತಗೊಳ್ಳೋಣ ಇಲ್ಲಿ 14,550 ಒಂದು ಸರ್ಕಾರಿ ನೌಕರರ 5ನೇ ಆಯೋಗದಲ್ಲಿದ್ದಂತ ಮೂಲ ವೇತನ. ಈ 5ನೇ ಆಯೋಗದಲ್ಲಿದ್ದಂತ ಮೂಲ ವೇತನ 14,550 ಮತ್ತು 1.425 ಅಂದ್ರೆ ತುಟ್ಟಿ ಬತ್ತೆ 1.425 ಅಂದ್ರೆ 0.25 ಅಂದ್ರೆ 42.5% ಡಿಎ ಇಂಟು 1.3 ಅಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ 30%. ಇಷ್ಟು ಮಾಡಿದ್ರೆ 26,953.87 ಆಗತ್ತೆ. ಇದನ್ನು ರೌಂಡ್ ಅಪ್ ಮಾಡಿಕೊಂಡ್ರೆ 26,954 ರೂಪಾಯಿ ಪರಿಷ್ಕೃತ ಮೂಲ ವೇತನವಾಗಿ ಪರಿಗಣನೆ ಆಗತ್ತೆ. ಇದು ನಿಯರ್ಲಿ ಒಂದು ನಮ್ಮ ಸದ್ಯದ GPT ಅಥವಾ FDA ನೌಕರನ ಬೇಸಿಕ್ ಸ್ಯಾಲರಿ ಆಗಿರಬಹುದು. ಒಂದು ಇನ್ನೊಮ್ಮೆ ರೌಂಡ್ ಅಪ್ ಮಾಡ್ಕೊಂಡ್ರೆ ಒಂದು 27,000 ಅಂತ ಅನ್ಕೊಳ್ಳೋಣ. 26,954 ರೂಪಾಯಿ ಇದು 5ರಿಂದ 6ನೇ ಆಯೋಗಕ್ಕೆ ಬದಲಾವಣೆಯಾದ ಮೂಲ ವೇತನ. ಅದು ಎಷ್ಟಿತ್ತು ಮೊದಲದಾಗಿ 14,550 ಇದ್ದಿದ್ದು ಬೇಸಿಕ್ ಆಗಿ 26,954 ರೂಪಾಯಿಗೆ ಪರಿವರ್ತನೆ ಆಗತ್ತೆ. ಅಂದ್ರೆ ನಿಯರ್ಲಿ ಒಂದು 85-90% ಅಮೌಂಟ್ ಹೈಕ್ ಆಗತ್ತೆ. 14,550 ಡಬಲ್ ಮಾಡಿದ್ರೆ ಒಂದು 29,000 ಆಗತ್ತೆ. ಆದ್ರೆ ಇಲ್ಲಿ ನಿಯರ್ಲಿ 26,950 ಅಂದ್ರೆ 27,000 ರೂಪಾಯಿ ಆಗತ್ತೆ. ಒಂದ್ 2,000 ರೂಪಾಯಿ ಅಷ್ಟೇ ಕಡಿಮೆ 100%. ಇದು ನಮ್ಮ 6ನೇ ಆಯೋಗದಲ್ಲಿ ಆದ ಬದಲಾವಣೆ. ಇದೇ ಫಾರ್ಮ್ಯಾಟ್ ಅನ್ನು ನಾವು 7ನೇ ಆಯೋಗದಲ್ಲಿ ನೋಡೋದಾದ್ರೆ 7ನೇ ಆಯೋಗದಲ್ಲಿ ಯಾವ ರೀತಿ ಇರುತ್ತಂದ್ರೆ ನಮ್ಗೆ 3 ಆಪ್ಷನ್ಸ್ ಇದೆ ಸ್ನೇಹಿತರೆ. ಸರ್ಕಾರ 30% ಕೊಡಬಹುದು, 35 ಕೊಡಬಹುದು, 23 ಕೊಡಬಹುದು, 40 ಕೊಡಬಹುದು. ಆದ್ರೆ ನಮ್ಮ ಸರ್ಕಾರದ ನೌಕರರ ಸಂಘ ಬೇಡಿಕೆಯಂತೆ ಅವರು 40% ಕೇಳಿದ್ದಾರೆ. ಆದ್ರೆ ನಾನು ಇಲ್ಲಿ 30, 35, 40% ಮೂರಕ್ಕೂ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಸರ್ಕಾರ 30 ಡಿಸೈಡ್ ಮಾಡಿದ್ರೆ ಏನಾಗುತ್ತೆ, ಸರ್ಕಾರ 35 ಡಿಸೈಡ್ ಮಾಡಿದ್ರೆ ಏನಾಗುತ್ತೆ, ಸರ್ಕಾರ 40% ಡಿಸೈಡ್ ಮಾಡಿದ್ರೆ ಏನಾಗತ್ತೆ ಅಂತ. ಮೊದಲದಾಗಿ ನೋಡೋದಾದ್ರೆ 30% ಫಿಟ್ಮೆಂಟ್ ಫ್ಯಾಕ್ಟರಿಗೆ ನೋಡೋಣ. ಹೊಸ ಮೂಲ ವೇತನ ಏನಾಗತ್ತೆ ಅಂದ್ರೆ ಇಲ್ಲಿ ಫಾರ್ಮುಲಾ ಏನಿದೆ ಅಂದ್ರೆ ಹೊಸ ಮೂಲ ವೇತನ ಇಸ್ಕೊಳ್ ಟು ಹಳೆ ಮೂಲ ವೇತನ ಇಂಟು 1.31 ಅಂದ್ರೆ ಸದ್ಯದ ತುಟ್ಟಿ ಭತ್ತೆ ಎಷ್ಟಿದೆ, 31% ಇದೆ. ಅದಕ್ಕೆ ನಾನು 1.31 ಅಂದ್ರೆ 31% ಅಂತ ಇಂಟು 1.3 ಅಂದ್ರೆ 0.3 ಅಂದ್ರೆ 30% ಅಂತ. ಈ ಫಾರ್ಮುಲಾ ಪ್ರಕಾರ ನೋಡೋದಾದ್ರೆ 30% ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಒಂದು ಎಕ್ಸಾಂಪಲ್ ಸದ್ಯದ ಒಂದು FDA ಅಥವಾ GPSTR ಆಯ್ಕೆಯಾದ ಅಭ್ಯರ್ಥಿಗಳ ಸದ್ಯದ ಮೂಲ ವೇತನ ನೋಡೋಣ. 27,650 ರೂಪಾಯಿ. 27,650 ಇಂಟು 1.31 ಅಂದ್ರೆ ಸದ್ಯದ ತುಟ್ಟಿ ಬತ್ತೆ ಇಂಟು 1.3 ಅಂದ್ರೆ 30% ಫಿಟ್ಮೆಂಟ್ಗೆ ನೋಡೋಣ. ಇವು 3 ಇಂಟು ಮಾಡಿದ್ರೆ ಗುಣಾಕಾರ ಮಾಡಿದ್ರೆ 47,087.95 ರೂಪೀಸ್ ಅಮೌಂಟ್ ಆಗತ್ತೆ. ಇದನ್ನು ರೌಂಡ್ ಅಪ್ ಮಾಡಿಕೊಂಡ್ರೆ 47,088 ರೂಪಾಯಿ ಅವರ ಪರಿಷ್ಕೃತ ಮೂಲ ವೇತನವಾಗಿ ಪರಿಗಣನೆ. ಇದು 30%ಗೆ ಆಗತ್ತೆ. ಒಂದು ವೇಳೆ ಸರ್ಕಾರ 35% ಫಿಟ್ಮೆಂಟ್ ಫ್ಯಾಕ್ಟರ್ ಮಾಡಿದ್ರೆ ಇಲ್ಲಿ ಕೂಡ ಸೇಮ್ ಫಾರ್ಮುಲಾ,
ಉದಾಹರಣೆಗೆ ಅದೇ ಎಕ್ಸಾಂಪಲ್ ತಗೊಳ್ಳೋಣ, 27,650 ಇಂಟು 1.31 ಅಂದ್ರೆ 27,650 ಸದ್ಯದ ನಮ್ಮ ಜಿ ಪಿ ಎಸ್ ಟಿ ಆರ್ ಅಥವಾ ಎಫ್ ಡಿ ಎ ಅಭ್ಯರ್ಥಿಗಳ ಒಂದು ಬೇಸಿಕ್ ಸ್ಯಾಲ್ರಿ. ಅವರು ಸ್ಟಾರ್ಟಿಂಗ್ ಜಾಯ್ನ್ ಆದ ಕೂಡಲೇ ಏನು ಸಿಗತ್ತಲ್ಲ ಅವರ ಬೇಸಿಕ್ ಸ್ಯಾಲ್ರಿ ಇದು, ಇಂಟು 1.31 ಅಂದ್ರೆ ಸದ್ಯದ ತುಟ್ಟಿ ಭತ್ತೆ ಡಿ ಎ ಇಂಟು 0.35. 0.35 30% ಪಾಯಿಂಟ್ ತ್ರೀ ಇತ್ತು, ಇಲ್ಲಿ 0.35 ಆಯ್ತು, ಯಾಕಂದ್ರೆ 35% ಆಗಿದೆ. ಆದ್ದರಿಂದ 1.35 ಮಾಡಬೇಕಾಯ್ತು. ನೋಡಿ ಸ್ನೇಹಿತರೆ, 1.32 1.35 ಆಗತ್ತೆ, ಯಾಕಂದ್ರೆ 35% ಆಗತ್ತಲ್ಲ ಫಿಟ್ಮೆಂಟ್ ಫ್ಯಾಕ್ಟರ್. ಈ ಮೂರು ಫ್ಯಾಕ್ಟರ್ ಅನ್ನು ಗುಣಾಕಾರ ಮಾಡಿದರೆ ನಮಗೆ ಇಲ್ಲಿ ಸಿಗೋದು 48,899.025. ಇದನ್ನು ರೌಂಡ್ ಅಪ್ ಮಾಡಿಕೊಂಡ್ರೆ ನಿಯರ್ಲಿ 49,000 ಅಂತ ನಾವು ತಿಳ್ಕೊಳ್ಳೋಣ. ಇದು 35% ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ಡಿಸೈಡ್ ಮಾಡಿದರೆ ನಮ್ಮ ಸರ್ಕಾರ 35% ಮಾಡಬಹುದು. ಆದರೆ ನೌಕರರ ಸಂಘ ಬೇಡಿಕೆ ಇಟ್ಟಿದ್ದು 40%, ಆದರೆ ಸರ್ಕಾರ ಇದರಲ್ಲಿ ಯಾವ್ದು ಕೊಡುತ್ತೋ ಅದು ಸರ್ಕಾರ ಮೇಲೆ ಬಿಟ್ಟು. ಫಾರ್ಮುಲಾ ಹಾಕಿ ನಾವು ಎಷ್ಟು ಸರ್ಕಾರ ಏನು ಫಿಟ್ಮೆಂಟ್ ಫ್ಯಾಕ್ಟರ್ ಕೊಡುತ್ತಲ್ಲ ಇದೇ ಫಾರ್ಮುಲಾ ಅನ್ನು ಹಾಕಿ ನಾ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ನಿಯರ್ ಬೈ ಮೂಲ ವೇತನದ ಅಮೌಂಟ್ ನಮಗೆ ಸಿಗುತ್ತೆ. ಒಂದು ವೇಳೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮಾಡಿದ್ರೆ ಇಲ್ಲಿ ಕೂಡ ಫಾರ್ಮುಲಾ ಸೇಮ್ ಆಗಿರುತ್ತೆ. ಹೊಸ ಮೂಲ ವೇತನ ಇಸ್ ಈಕ್ವಲ್ ಟು ಹಳೆ ಮೂಲ ವೇತನ ಇಂಟು 1.31 ಇಂಟು 1.40. 1.31 ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಹೇಳಿದ ಹಾಗೆ 31% ಡಿ ಎ ಇಂಟು 1.40 ಅಂದ್ರೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ಆಗುತ್ತೆ. ಫಸ್ಟ್ 30% ಇದ್ದಲ್ಲಿ 1.30 ಇತ್ತು, 35 ಆದ್ಮೇಲೆ 1.35 ಆಯ್ತು, 40% ಅಂದ್ರೆ 1.40. ಇಲ್ಲಿ ಎಕ್ಸಾಂಪಲ್ಗೆ ಅದೇ 27,650 ಇಂಟು 1.31 ಇಂಟು 1.40 ಮಾಡಿದ್ರೆ ಇಲ್ಲಿ 50,710.1 ಮೊತ್ತ ಆಗತ್ತೆ. ಇದನ್ನು ರೌಂಡ್ ಅಪ್ ಮಾಡ್ಕೊಂಡ್ರೆ 50,710 ರೂಪಾಯಿ ಬೇಸಿಕ್ ಸ್ಯಾಲರಿ ಆಗಿ ಪರಿವರ್ತನೆ ಆಗುತ್ತೆ. ಇದು ನಿಮ್ಮ ಬೇಸಿಕ್ ಸ್ಯಾಲರಿ, ನಿಮ್ಮ ನೆಟ್ ಸ್ಯಾಲರಿ ಅಲ್ಲ ಸ್ನೇಹಿತರೆ, ಗ್ರಾಸ್ ಸ್ಯಾಲರಿನೂ ಅಲ್ಲ, ಇದು ನಿಮ್ಮ ಕೇವಲ ಬೇಸಿಕ್ ಸ್ಯಾಲರಿ. ಇದರ ಮೇಲೆ ನಿಮ್ಮ ಗ್ರಾಸ್ ಸ್ಯಾಲರಿ ಕ್ಯಾಲ್ಕುಲೇಟ್ ಆಗುತ್ತೆ, ಆಮೇಲೆ ಡಿಡಕ್ಷನ್ ಆಗುತ್ತೆ, ಆಮೇಲೆ ನೆಟ್ ಸ್ಯಾಲರಿ ಆಗಿಬಿಟ್ಟು ನಿಮ್ಮ ಖಾತೆಗೆ ಬಂದು ಜಮೆ ಆಗುವ ಮೊತ್ತವೇ ಅದು ನಿಮ್ಮ ಕೈಯಲ್ಲಿ ಸೇರುವಂತ ಮೊತ್ತ. ಆದ್ರೆ ಇದು ನಿಮ್ಮ ಬೇಸಿಕ್ ಸ್ಯಾಲರಿ. ಇದರ ಮೇಲೆ ಹಲವಾರು ಫ್ಯಾಕ್ಟರ್ಸ್ಗಳು ಕ್ಯಾಲ್ಕುಲೇಷನ್ ಆಗಿಬಿಟ್ಟು ನಿಮ್ಮ ಗ್ರಾಸ್ ಸ್ಯಾಲರಿ ಆಗುತ್ತೆ, ಆಮೇಲೆ ಡಿಡಕ್ಷನ್ ಆಗುತ್ತೆ, ಆಮೇಲೆ ನಿಮ್ಮ ಖಾತೆಗೆ ಬಂದು ಸೇರುತ್ತೆ. ಕ್ಯಾಲ್ಕುಲೇಷನ್ ಫಾರ್ಮುಲಾ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಸ್ನೇಹಿತರೆ. ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಯಾರಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ ನಾನು ಕೊಡ್ತೀನಿ. ಹೆಚ್ಚಾಗುತ್ತದೆ ಸಂಬಳ ಫಿಟ್ಮೆಂಟ್ ಅಂಶದ ಅಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ ಒಪ್ಪಂದವಾದರೆ ಉದ್ಯೋಗಿಗಳ ಸಂಬಳದಲ್ಲಿ ಬಂಪರ್ ಹೆಚ್ಚಳ ಆಗುತ್ತದೆ. ವಾಸ್ತವವಾಗಿ ಫಿಟ್ಮೆಂಟ್ ಅಂಶವನ್ನು ಹೆಚ್ಚಳ ಮಾಡುವುದರಿಂದ ಕನಿಷ್ಠ ವೇತನವು ಹೆಚ್ಚಳವಾಗುತ್ತದೆ. ಪ್ರಸ್ತುತ ಉದ್ಯೋಗಿಗಳು 2.57, ಇದು ಹೇಳ್ತಾ ಇರೋದು ನಾನು ಸೆಂಟ್ರಲ್ ಗವರ್ಮೆಂಟ್, 2.57 ನಿಂದ 3.68 ಗೆ ಕೇಳ್ತಾ ಇದ್ದಾರೆ. ನೋಡೋಣ ಸ್ನೇಹಿತರೆ ಸೆಂಟ್ರಲ್ ಗವರ್ಮೆಂಟ್ ಏನಾಗತ್ತಂತ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ 30, 35, 45 ಇದರಲ್ಲಿ ಯಾವ್ದಾದ್ರು ಒಂದು ನಿರ್ಧಾರ ಮಾಡಬಹುದು. ನಿಯರ್ಲಿ 40% ಅಂತರೂ ಕೇಳಿದರೆ ಅದು ಕೊಡ್ಲಿಕ್ಕಿಲ್ಲ, 35 ಈ ತರ ಕೊಡಬಹುದು. 30-40 ನಡುವೆ ಅಂದ್ರೆ 35% ಸಿದ್ದರಾಮಯ್ಯ ಅವ್ರು 30 ಕೊಟ್ಟಿದ್ರು, 35 ಕೊಡಬಹುದು, ಏನೋ ಜಿದ್ದಿಗೆ ಬಿದ್ದು ಕೊಡಬಹುದು. ಆದ್ರೂ ಮತ್ತೆ ಎಲೆಕ್ಷನ್ ಕೂಡ ಇದೆ, ಈ ಒಂದು ಕೆಲವೊಂದು ಕಾರಣಗಳಿಂದ ಸರ್ಕಾರ ವೋಟರ್ಸ್ಗೆ ಒಂದು ಎಕ್ಸೈಟ್ ಮಾಡ್ಲಿಕ್ಕೆ ಒಂದು ಯಾವ್ದಾದ್ರು ಒಂದು ಅಮೌಂಟ್ ಅನ್ನು ಕೊಡಬಹುದು. ನೋಡೋಣ ಕಾದ್ ನೋಡೋಣ ಏನ. ಫಿಟ್ಮೆಂಟ್ ಅಂಶವನ್ನು 3 ಪಟ್ಟು ಹೆಚ್ಚಿಸಲು ಸರ್ಕಾರವು 7ನೇ ವೇತನ ಆಯೋಗ ಅಂದ್ರೆ 7th ಪೇ ಕಮಿಷನ್ ದ ಶಿಫಾರಸುಗಳನ್ನು ಜಾರಿಗೆ ತರಲು ಬಯಸುತ್ತದೆ. ಆದರೆ 7ನೇ ಸಿಪಿಸಿ ಅಡಿಯಲ್ಲಿ ಕನಿಷ್ಠ ವೇತನವನ್ನು ಹೆಚ್ಚಿಸುವ ಪರವಾಗಿಲ್ಲ. ಸರ್ಕಾರವು ಫಿಟ್ಮೆಂಟ್ ಅಂಶವನ್ನು 3 ಪಟ್ಟು ಹೆಚ್ಚಿಸಬಹುದು. ಫಿಟ್ಮೆಂಟ್ ಅಂಶ ಹೆಚ್ಚಳದಿಂದ ನೌಕರರ ಮೂಲ ವೇತನ 18,000 ರಿಂದ 26,000 ಗೆ ಏರಿಕೆಯಾಗಲಿದೆ. ಇದು ಒಂದು ಅಂದಾಜಿನ ಮೇರೆಗೆ. ಸಚಿವ ಸಂಪುಟ ಕಾರ್ಯದರ್ಶಿ ಜೊತೆ ನೌಕರರ ಸಂಘದ ಸಭೆಯಲ್ಲೂ ಭರವಸೆ ಸಿಕ್ಕಿದೆ. ಮೂಲಗಳನ್ನು ನಂಬುವುದಾದರೆ ಸರ್ಕಾರವು ಈಗ ಫಿಟ್ಮೆಂಟ್ ಅಂಶದಂತ ಹೆಚ್ಚು ಗಮನ ಹರಿಸುತ್ತಿದೆ. ಸ್ನೇಹಿತರೆ ಇಷ್ಟಾಗಿತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಬೇಸಿಕ್ ಕ್ಯಾಲ್ಕುಲೇಷನ್ ಯಾವ ರೀತಿ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು. ಇದೇ ರೀತಿ ನಿಮ್ಮ ಮೂಲ ವೇತನ ಏನು ಇರುತ್ತಲ್ಲ ಸದ್ಯದ ಮೂಲ ವೇತನ, ಈ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಮ ಪರಿಷ್ಕೃತ ಮೂಲ ವೇತನ ಎಷ್ಟಾಗಬಹುದು ಅಂತ ನೀವು ಲೆಕ್ಕ ಹಾಕಬಹುದು. ಸ್ನೇಹಿತರೆ ಆತ್ಮೀಯರೇ ನಿಮ್ಮ ಪ್ರಶ್ನೆಗಳು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನೀವು ಹಾಕಬಹುದು, ಮತ್ತು ಟೆಲಿಗ್ರಾಮ್ ನಲ್ಲಿ ಕೂಡ ನನ್ನನ್ನು ಸಂಪರ್ಕ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ನಾನು
ಕೊಡ್ತೀನಿ ಸ್ನೇಹಿತರೆ. ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಂತ ಹೇಳ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಮ್ ಡಿಮ್.